ನಮಸ್ಕಾರ ಸ್ವಾಮೀಜಿ. ಹೇಳಮ್ಮ, ನಿನ್ ಸಮಸ್ಯೆ ಏನು? ನಾನ್ ನಿಮ್ ಶಕ್ತಿ ಬಗ್ಗೆ ಹೊರಗಡೆ ಎಲ್ರೂ ಹೇಳಿ ಕೇಳಿದ್ದೀನಿ ಸ್ವಾಮೀಜಿ. ನನ್ನ ಜಾತಕ ನೋಡಿ ದೊಡ್ಡ ನಿಧಿ ಸಿಗತ್ತೆ ಅಂತ ನಮ್ಮ ಊರಲ್ಲಿರೋ ಜ್ಯೋತಿಷ್ಯರೊಬ್ರು ಹೇಳಿದ್ರು. ನನಗ ನಿಧಿ ಯೋಗ ಎಲ್ಲಿ ತನಕ ಇದೆ ಅಂತ ಒಂದ್ಸಲ ನಿಮ್ ದಿವ್ಯ ದೃಷ್ಟಿಯಲ್ಲಿ ನೋಡಿ ಹೇಳ್ತೀರಾ? ಕೊಡಮ್ಮ. ಈ ಜಾತಕದವ್ರಿಗೆ ಖಂಡಿತವಾಗ್ಲೂ ನಿಧಿ ಅಂತೂ ಸಿಕ್ಕೇ ಸಿಗುತ್ತಮ್ಮ. ಅದು ನಿನಗೆ ಸಿಗಬೇಕಂದ್ರೆ ಅದಕ್ಕೆ ನೀನು ಒಂದು ವಿಶೇಷವಾದ ಹೋಮ ಮಾಡಬೇಕು. ಮಾಡ್ತೀಯಾ ನೀನು? ನಾನು ಯಾವ ಹೋಮ ಮಾಡಬೇಕು? ನೀನು ನಗ್ನವಾಗಿ ಇದ್ದು ಆ ಹೋಮನ ಮಾಡಿದ್ರೆ ಆ ನಿಧಿ ನಿನಗೆ ಸಿಗುತ್ತಮ್ಮ. ನೀನು ಹುಡುಕ್ತಾ ಇರೋ ಆ ನಿಧಿ, ಅದು ಇವಾಗ ನಿನ್ನ ಮನೆಯಲ್ಲೇ ಇದೆ. ಈ ಹೋಮನ ಮಾತ್ರ ನೀನು ಸರಿಯಾಗಿ ಮಾಡಿಬಿಟ್ಟೆ ಅಂತ ಇಟ್ಕೋ, ಅದು ನಿನ್ನ ಕೈಗೆ ಖಂಡಿತವಾಗ್ಲೂ ಸಿಗುತ್ತೆ. ನೀನು ಇದನ್ನು ಮಾಡೋದಕ್ಕೆ ತಯಾರಾಗಿದೆಯಾ? ಏನು ಸ್ವಾಮಿ ಹೀಗೆಲ್ಲ ಹೇಳ್ತಾ ಇದ್ದೀರಾ ನೀವು? ಈ ಓಮನ್ ಮಾತ್ರ ನೀನು ಸರಿಯಾಗಿ ಮಾಡಿಬಿಟ್ರೆ ಇನ್ನು 3 ದಿವಸದಲ್ಲಿ ಆ ನಿಧಿ ನಿನ್ನ ಕೈಯಲ್ಲಿ ಸಿಗುತ್ತಮ್ಮ. ಇಲ್ಲಾಂದರೆ ಅದು ನಿರಂತರವಾಗಿ ನಿನ್ನ ಕೈ ಬಿಟ್ಟು ಹೋಗೋದಕ್ಕೆ ಸಾಧ್ಯತೆ ಇದೆಯಮ್ಮ. ನಿನಗೆ ಹೇಳೋದು ಅರ್ಥ ಆಗ್ತಾ ಇದೆಯಾ? ಹೇಳಮ್ಮ, ಈ ಓಮನ ಶುರು ಮಾಡೋಣವಾ? ನೀನು ಈ ಓಮನ ನಾನು ಹೇಳೋ ಥರ ಮಾಡಿದ್ರೇ ಈ ಎಲ್ಲ ನಿಧಿನೂ ನಿನ್ನ ಕೈಯಲ್ಲಿ ಸಿಗುತ್ತಮ್ಮ. ಇಲ್ಲಾಂದರೆ ಅದು ನಿನ್ನ ಜೀವನದಲ್ಲಿ ನೀನು ನೋಡೋಕ್ಕಾಗಲ್ಲ. ಈ ರೀತಿ ಯೋಚನೆ ಮಾಡಿದ್ರೆ ಏನರ್ಥ ಹೇಳು? ಈ ಓಮನ ನೀನು ಮಾಡ್ತೀಯಾ ಇಲ್ಲ ಮಾಡೋದು ಬೇಡ ಅಂತಿದ್ದೀಯಾ? ನಿನಗೆ ಹೆಚ್ಚು ಸಮಯ ಇಲ್ಲ, ಇವತ್ತೇ ಈ ಓಮನ ನೀನು ಮಾಡಲೇಬೇಕು. ಇಲ್ಲ ಅಂದರೆ ಕಾಲ ಕಳೆದೋಗ್ಬಿಡುತ್ತಮ್ಮ. ಇದನ್ನು ಮಾಡ್ತೀಯಾ? ಹೇಳಮ್ಮ, ಈ ರೀತಿ ಮೌನವಾಗಿದ್ದರೆ ಏನರ್ಥ? ಏನಮ್ಮ ಇಷ್ಟು ಯೋಚನೆ ಮಾಡ್ತಾ ಇದೆಯಾ ನೀನು? ನಿನ್ನ ಮೊದಲು ಎದ್ದಾಳೋ ಹೇಳೋ ಎದ್ದಾಳೋ ಅಂತ ಇದ್ದೀನಲ್ಲ ಮಗನೇ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡಮ್ಮ. ನಿನಗೆ ಮರ್ಯಾದೆ ಬೇರೆ ಬೇಕಾ? ನಾನು ಯಾರಂತ ಗೊತ್ತೇನೋ? ನಾನು ಈ ಏರಿಯಾಗೆ ಹೊಸದಾಗಿ ಬಂದಿರೋ SI. ನಾನು ನಿನ್ನ ಬಗ್ಗೆ ಫುಲ್ಲಾಗಿ ಎಂಕ್ವೈರಿ ಮಾಡ್ಕೊಂಡೇ ಬಂದಿದ್ದೀನಿ. ಈ ತರ ಎಷ್ಟು ಹುಡುಗಿಯರ ಬಾಳ್ನ ಹಾಳು ಮಾಡಿದ್ಯಾ ನೀನು? ನಿನ್ನ ನಕ್ಕೊಂಡು ಬಂದ್ರೆ ಹೋಮ ಮಾಡಿ ನಿರ್ವಾಣವಾಗಿ ಪೂಜೆ ಮಾಡಿ ಅಂತ ಬಾಳ್ನ ಹಾಳು ಮಾಡ್ತೀಯಾ ಹೇಳೋ? ನೀವು ಬೇರೆ ಯಾರೋ ಅಂತೇಳಿ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ? ನಾನೇನು ನೀವು ಅನ್ಕೊಂಡಿರೋ ತರ ನಕಲಿ ಸ್ವಾಮಿಯಾರಲ್ಲ, ನಾನೊಂದು ದೀರ್ಘದರ್ಶಿ. ನೀನು ದೀರ್ಘದರ್ಶಿನ? ನೀನ್ ಇರ್ಬೇಕಾಗಿರೋ ಜಾಗ ಇದಲ್ವೋ ಜೈಲ್ ಒಳಗಡೆ. ಬಾ ಬಾರೋ, ನಾನ್ ಹೆಂಗ್ ಹೋಮ ಮಾಡ್ತೀನಿ ಅಂತ ನೋಡು. ಬಾಯ್ ಮುಚ್ಚು. ನಾನು ಹೇಳೋದನ್ನ ಕೇಳಿ. ಮೇಡಂ, ನೀವು ಅನ್ಕೊಂಡಿರೋ ನಾನಲ್ಲ. ಬಾಯ್ ಮುಚ್ಕೊಂಡ್ ಬಾ.